ಕಾಲ್ ಮಾಡಿ ಓಟು ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯಿತು ಇಂದು ಸಂಜೆ ಗದಗ ಜಿಲ್ಲೆಯ ಶಿರಹಟ್ಟಿ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಕೂಡ ನಡೆಯಿತು ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಮತದಾನದ ಫಲಿತಾಂಶ ಈಗ ನೋಡೋಣ ಗದಗ ಜಿಲ್ಲೆಯ ಜಿದ್ದಾಜಿದ್ದಿನ ಅಸೆಂಬ್ಲಿ ಕ್ಷೇತ್ರ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಗದಗ ಜಿಲ್ಲೆಯ ಜಿದ್ದಾಜಿದ್ದಿನ ಅಸೆಂಬ್ಲಿ ಕ್ಷೇತ್ರ ಇದು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಶಿರಹಟ್ಟಿ ಜನತೆಯಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿದ್ವು ಶಿರಹಟ್ಟಿ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರ ಮತದಾರ ಹೆಚ್ಚು ಒಲವನ್ನ ತೋರಿಸಿದಾನೆ ಶಿರಹಟ್ಟಿ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 11246 ಒಟ್ಟು ಕರೆಗಳು ಅದರಲ್ಲಿ ಪುರುಷ ಮತದಾರರು 10325 921 ಮಹಿಳಾ ಮತದಾರರು ಇತರೆ ಅಭ್ಯರ್ಥಿಗಳ ಪರ 172 ಮತಗಳು ದಾಖಲಾಗಿವೆ ಭಾರತೀಯ ಜನತಾ ಪಕ್ಷದ ಪರ 5006 ಮತಗಳು ಇಲ್ಲಿ ಬಂದಿರುವಂತದ್ದು ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರು 4597 409 ಮಹಿಳಾ ಮತದಾರರು ಇನ್ನು ಜೆಡಿಎಸ್ ಪಕ್ಷದ ಪರ 681 ಮತದಾರರು ಮತವನ್ನು ಹಾಕಿದ್ದಾರೆ ಜೆಡಿಎಸ್ ಪರ ದಾಖಲಾದ ಪುರುಷ ಮತಗಳು 632 ಮಹಿಳಾ ಮತದಾರರು 49 ಇನ್ನು ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 5387 ಕಾಂಗ್ರೆಸ್ ಪರ ಪುರುಷರ ಮತಗಳು 4935 452 ಮಹಿಳಾ ಮತದಾರರು ಇನ್ನು ಶಿರಹಟ್ಟಿ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳನ್ನು ಕೂಡ ನಾವು ಗಮನಿಸುತ್ತಾ ಇದೀವಿ ಇಲ್ಲಿ ಇನ್ನು ಶಿರಹಟ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಶೇಕಡಾ 48ರಷ್ಟು ಮತ ಹಾಕಿದ್ದಾರೆ ಮತದಾರರು ಭಾರತೀಯ ಜನತಾ ಪಕ್ಷದ ಪರ ಶೇಕಡಾ 45ರಷ್ಟು ಮತಗಳ ಚಲಾವಣೆಯಾಗಿವೆ ಜಾತ್ಯಾತೀತ ಜನತಾ ದಳದ ಪರ ಶೇಕಡಾ 6ರಷ್ಟು ಮತಗಳು ದಾಖಲಾಗಿವೆ ಶಿರಹಟ್ಟಿ ಕ್ಷೇತ್ರದ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 1ರಷ್ಟು ಮತಗಳು ಇಲ್ಲಿ ದಾಖಲಾಗಿರುವಂತದ್ದು ಬಿಜೆಪಿ ವಿರುದ್ಧ 381 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಶಿರಹಟ್ಟಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಹಾಲಿ ಶಾಸಕರಿದ್ದಾರಲ್ಲ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಇಲ್ಲಿ ಈ ಬಾರಿ ಶಿರಹಟ್ಟಿ ಕ್ಷೇತ್ರದಲ್ಲಿ ಧ್ವಜ ಹಾರಿಸಲು ಕಾಂಗ್ರೆಸ್ ರಣತಂತ್ರ ಕಾಂಗ್ರೆಸ್ ಟಿಕೆಟ್ಗೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ ಬರೋಬ್ಬರಿ 14 ಜನ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಕಾಂಕ್ಷಿಗಳ ದಂಡು ತಲೆನೋವಾಗ್ಬಿಟ್ಟಿದೆ ಈಗ ಯಾರನ್ನ ಆಯ್ಕೆ ಮಾಡೋದು ಅಂತ ಹೇಳಿ ಇದು ಶಿರಹಟ್ಟಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಶಿರಹಟ್ಟಿ ಕ್ಷೇತ್ರದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ ಬಿಜೆಪಿಯಲ್ಲೂ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳ ನಡುವೆ ತೀವ್ರ ಪೈಪೋಟಿ ಇದೆ ಬರೋಬ್ಬರಿ 8 ಜನ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಿಂದ ಹಾಲಿ ಶಾಸಕರ ಜೊತೆ 8 ಆಕಾಂಕ್ಷಿಗಳಿದ್ದಾರೆ ಬಿಜೆಪಿ ಟಿಕೆಟ್ಗಾಗಿ ಇದು ಶಿರಹಟ್ಟಿ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಎಸ್ ನೋಡಿ ಬಿಜೆಪಿ ಶೇಕಡಾ 45ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಶೇಕಡಾ 48ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಜೆಡಿಎಸ್ ಶೇಕಡಾ 6ರಷ್ಟು ಇನ್ನು ಇತರೆ ಶೇಕಡಾ 1ರಷ್ಟು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ ಎರಡನೇ ಸ್ಥಾನದಲ್ಲಿದೆ ಬಹಳ ಗಮನಿಸಬೇಕಾದಂತ ವಿಚಾರ ಅಂದ್ರೆ ಶಿರಹಟ್ಟಿಯಲ್ಲಿ ಹಾಲಿ ಶಾಸಕರು ಬಿಜೆಪಿಯವರು ಆದರೂ ಕೂಡ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಕಾಂಗ್ರೆಸ್ ನಿಂದ ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳಂತೂ ಸಾಕಷ್ಟು ಜನ ಇದ್ದಾರೆ ಮಾಜಿ ಶಾಸಕರನ್ನ ಒಳಗೊಂಡು ಬರೋಬ್ಬರಿ 14 ಜನ ಆಕಾಂಕ್ಷಿಗಳು ಕಾಂಗ್ರೆಸ್ ನಿಂದ ಇದ್ದಾರೆ ಬಿಜೆಪಿಯಿಂದ ಹಾಲಿ ಶಾಸಕರನ್ನ ಒಳಗೊಂಡು ಬರೋಬ್ಬರಿ 8 ಜನ ಶಾಸಕ ಏನು ಆಕಾಂಕ್ಷಿಗಳು ಇಲ್ಲಿ ಇರುವಂತದ್ದು ಇಸ ಗಮನಿಸ್ತಾ ಇದೀವಿ ನಾವು ಶಿರಹಟ್ಟಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇದು ಶಿರಹಟ್ಟಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿ ಸದ್ಯದ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಬಿಜೆಪಿ ಎರಡನೇ ಸ್ಥಾನದಲ್ಲಿರುವಂಥದ್ದು ಮೂರನೇ ಸ್ಥಾನದಲ್ಲಿ ಜೆಡಿಎಸ್ ಇದೆ